ಅಫಜಲಪುರ ತಾಲೂಕಿನ ಕೇಂದ್ರ ಸರ್ಕಾರದ ಜನವಿರೋಧಿ ಹೊಸ ಕೃಷಿ ಮಸೂದೆಗಳು ರೈತರ ವಿರೋಧಿ ಆಗಿವೆ. ಅವುಗಳನ್ನು ರದ್ದುಪಡಿಸಬೇಕು ಎಂದು ಆಗ್ರಹಿಸಿ ಭಾರತ್ ಬಂದ್ ಮಾಡಲಾಯಿತು. ಅಖಿಲ ಭಾರತ ರೈತ ಸಂಘಟನೆಗಳ ಸಮನ್ವಯ ಸಮಿತಿ ಅಫಜಲಪುರ ತಾಲೂಕಿನ ರೈತ, ಕಾರ್ಮಿಕ, ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಮತ್ತು ಕಾಂಗ್ರೆಸ್ ಪಕ್ಷ ಬೆಂಬಲ ನೀಡಿತು. ಇಂದು ನಡೆದ ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಶ್ರೀಮಂತ್ ಬಿರಾದರ್, ಕಾಂಗ್ರೆಸ್ ಪಕ್ಷದ ಶರಣು ಕಂಬರ್, ಜಲಸಮಿತಿಯ ಸಿದ್ದರಾಮಣ್ಣ, ಗುರು ಚಾಂದ್ ಕೋಟೆ, ಅಶೋಕ್ ಹೂಗಾರ್, ಕಬ್ಬು ಬೆಳೆಗಾರರ ಸಂಘದ ರಮೇಶ್ ಹೂಗಾರ್, ರಾಜು ಉಂಡಿ, ಅಮೃತ್ ರಾವ್ ಪಾಟೀಲ್, ಮಹೇಶ್ ಅಲೆಗಾವ್, ಸಿಐಟಿಯು ರಾಜ್ಯ ಉಪಾಧ್ಯಕ್ಷರಾದ ಶಾಂತಗಂಟೆ, ಅಂಗನವಾಡಿ ಸಂಘದ ಬಿಸ್ಮಿಲ್ಲಾ ಕೆಡಗಿ ಸುವರ್ಣ, ಎರಡೆತ್ತಿ ವಿದ್ಯಾ ಕುಲಕರ್ಣಿ, ದಲಿತ ಮುಖಂಡರಾದ ಮಾಂತೇಶ್ ಬಡದಾಳ್, ರಾಜು ಅರೆಕಾರ, ಗ್ಯಾರೇಜ್ ಅಂಡ್ ಆಟೋಮೊಬೈಲ್ ಸಂಘದ ಜಾವೇದ್ ಮೆಕ್ಯಾನಿಕ್, ಎಚ್ ಎಂ ಮುಸ್ತಫ್, ಸಿರಾಜ್ ಗೌಂಡಿ, ಅಶೋಕ್ ಜಮಾದರ್, ಶಂಕರ್ ಶೋಭಾನೆ ಇನ್ನು ಮುಂತಾದವರು ಸೇರಿ ಪ್ರತಿಭಟನೆಯನ್ನು ಮಾಡಿದರು. ಮೋದಿನಿ ತರುತ್ತಿರುವ ಕರಾಳ ಕಾನೂನು ಜಾರಿ ಮಾಡಲು ಬಿಡೋದಿಲ್ಲ, ರೈತ ವಿರೋಧಿ ಕಾನೂನು ಜಾರಿ ಮಾಡಲು ಬಿಡೋದಿಲ್ಲ. ಜಿಲ್ಲೆಯಲ್ಲಿ ನಡೆಯುವ